ದಿನಾಂಕವನ್ನು ನಿಗದಿ ಮಾಡಿ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಎಲ್ಲ ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಈ ಭಾಗದ ಎಲ್ಲ ಹಿರಿಯ ಮುಖಂಡರು, ಯುವ ಮುಖಂಡರು, ಈ ಭಾಗದಲ್ಲಿ ಈ ಗ್ರಾಮ ಸಮ್ಮುಖದಲ್ಲಿ ಇವತ್ತು ಈ ಗ್ರಾಮ ಪಂಚಾಯತಿಯ ವಿಶೇಷ ಗ್ರಾಮ ಸಭೆಯನ್ನ ಮಾಡ್ತಾ ಇದ್ದೇವೆ. ಎಲ್ಲವೂ ಮಾಡಿದೀವಿ ಅಂತ ಅಂದ್ರೆ ಅದು ನರೇಗಾ ಇಂದ. ಇವತ್ತು ನಮ್ಮ ಮಂಚಾಕಳ್ಳಿ ಗ್ರಾಮ ಪಂಚಾಯತಿ ಸಾಧ್ಯನೇ ಆಗ್ತಾ ಇದೆ. ನಾನು ಇದನ್ನ ಬೇರೆ ನನ್ನ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಮಾತನಾಡಿದೆ. ನಾನು ಈವಾಗ ಹಲವಾರು ಬಾರಿ ಹೇಳಿದ್ದೀನಿ, ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀವಿ. ಸಿಇಒ ಅವರು ಮೀಟಿಂಗ್ಗಳಲ್ಲಿ, ಪ್ರತಿ ಮೀಟಿಂಗ್ಗಳಲ್ಲಿ ಪಿಡಿಒಗಳನ್ನ, ಅಲ್ಲಿ ಸಂಬಂಧಪಟ್ಟಂತ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಹಿಡಿದು ನೀವ್ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸೊ ಇದಕ್ಕೆಲ್ಲ ಒಟ್ಟಾರೆ ಏನು ಉತ್ತರ ಅಂತ ಹೇಳಿದ್ರೆ, ನಮ್ಮ ಸದಸ್ಯರು ಮುಂದೆ ಬರಲ್ಲ, ನಮ್ ಕೋಆಪರೇಷನ್ ಇಲ್ಲ, ಇಂಡಿವಿಜುವಲ್ ಬೆನಿಫಿಷಿಯರ್ಸ್ ನ ನಾವು ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಮಾಡಿದ್ರು ಎಲ್ಲೂ ಕೂಡ ವರ್ಗ ಒಂದ್ರಲ್ಲಿ ಕೇಳ್ತಾ ಇದಾರೆ. ಇದರಿಂದ ನಾವು ಹಿಂದೆ ಉಳಿದಿದ್ದೀವಿ. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ನಲ್ಲಿ ವಿಚಾರ ಮಾಡಿದಾಗ ಅಲ್ಲೂ ಕೂಡ ಅರ್ಬನೈಸೇಷನ್ ಆಗಿದ್ದಾವೆ. ನಿಮಗಿಂತ ಜಾಸ್ತಿ ರೆವೆನ್ಯೂ ಬರ್ತವೆ, ನಿಮಗಿಂತ ಜಾಸ್ತಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾವ್ರೆ. ಅಲ್ಲೆಲ್ಲ ನರೇಗಾ ಕೆಲಸ ನಾವು ಬೇರೆ ಪಂಚಾಯತಿಗಳು ಹೆಂಗ್ ಮಾಡಿದಾರೆ ಅಲ್ಲಿ ಮಾಡಿದ್ದಾರೆ. ನಾನು ಒಟ್ಟಾರೆಯಾಗಿ ಹೇಳೋದು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನೀವು ತಲೆ ಇರಲಿ, ವರ್ಗ ಒಂದರಲ್ಲಿ ಇರತಕ್ಕಂಥದ್ದು ನೀವು ಎಷ್ಟು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ. ನಾನೇ ಬೆಚ್ಚಿಬಿಟ್ಟೆ, 16 ಕೋಟಿ ಆಕ್ಷನ್ ಪ್ಲಾನ್ ನ ಈಗ ಕಳಿಸಿರೋದು ಇಡೀ ಜಿಲ್ಲೆಲೆಲ್ಲ ಇದೆ ಅಂತ ಹೇಳಿದ್ರೆ 16 ಕೋಟಿ. ಒಂದ್ ಜಿಲ್ಲಾ ಪಂಚಾಯತ್ ಆಕ್ಷನ್ ಪ್ಲಾನ್ ಇಲ್ಲ ರೀ ಏನ್ರಿ ಇವರ ಎಷ್ಟ್ರಿ ಇದೆ? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲಾ ಸೇರಿದ್ರೆ 15 ಕೋಟಿ ಅಂತೆ. ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಒಂದ್ರದ ಆಕ್ಷನ್ ಪ್ಲಾನ್ 16 ಕೋಟಿ. ನನ್ ಸಿಒ ಹೇಳಿದೆ, ನನ್ ಹಿಂದೆ ಇದ್ ಸಿಒ ಅವ್ರಿಗೆ, ಏನ್ ಸರ್ ಇದು? ಅವರು ಹೇಳಿದ್ರು, ನಾನು 2 ಕಡೆ 3 ಕಡೆ ಸಿಒ ಕೆಲಸ ಮಾಡಿದ್ದೀನಿ ಸರ್, ಹೈಯೆಸ್ಟ್ ಆಕ್ಷನ್ ಪ್ಲಾನ್ ಕಲ್ಸಿದ್ದೆ. ಆಯ್ತು, ನಮ್ಮವರೆಲ್ಲ ಖುಷಿಯಾಗಿಲ್ಲಿ, ನಾನು ಅಧ್ಯಕ್ಷರು, ಈ ಸದಸ್ಯರುಗಳು, ಅವರು ಇವರು ಅಂತೇಳಿ ನಾನು ಇಲ್ಲಿ ಭಾಗ. ಇಂಪ್ಲಿಮೆಂಟೇಷನ್ ನಾವು ಮಾಡ್ಲಿಲ್ಲ ಅಂದ್ರೆ ಯಾರಿಗೂ ಲಾಸ್ ಇಲ್ಲ. ಯಾರಿಗ ಲಾಸ್ ಅಪ್ಪ ಅಂತ ಹೇಳಿದ್ರೆ ನಮ್ಗಳಿಗೆ ಲಾಸ್. ನಮ್ಮ ನಿಮ್ಗೆ ಮತ ಕೊಟ್ಟವನಲ್ಲ ಫಲಾನುಭವಿ ಒಬ್ಬ ರೈತ, ಅದನ್ನ ಲಾಸ್. ಅವನ್ನ ನೀವು ಸ್ಟ್ರೀಮ್ ಲೈನ್ ತರ್ತಾನೆ ಇಲ್ಲ. ನಾವೆಲ್ಲ ಸೇರಿ ಅವನಿಗೆ ಕೊಡಬೇಕಾದ ಸರ್ಕಾರದಿಂದ ಬರ್ತಕ್ಕಂತ ಈ ಅನುದಾನವನ್ನ ಅವನು ಕೊಡಿಸಿದ್ರೆ ಎಷ್ಟು ಉಪಯೋಗ ಆಗ್ತಾ ಇದೆ ಅಲ್ವಾ?